ಇಲ್ಲ, ಖುಷಿ ಅನಿಸ್ತದೆ. ತಮ್ಮ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಸಿ ಎಮ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ, ವಿಶೇಷವಾಗಿ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಎಲ್ಲ ಹೈಕಮಾಂಡ್ಗೆ, ಎಲ್ಲ ಮುಖಂಡರುಗಳಿಗೆ, ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲ್ ಅವರಿಗೆ, ತಮ್ಮ ಮುಖಾಂತರ ನಾನು ಅವರಿಗೆ ನನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಕೊಟ್ಟಿರ್ತಕ್ಕಂಥದ್ದು ಏನೋ ಒಂದು ಅವಕಾಶ ಇದೆ, ಪ್ರಾಮಾಣಿಕವಾಗಿ ಸರ್ಕಾರದ ಕಾರ್ಯಕ್ರಮ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ, ಅದರ ಜೊತೆಗೆ ಪ್ರಾಮಾಣಿಕವಾಗಿ ಏನೋ ನನಗೆ ಒಂದು ಅವಕಾಶ ಸಿಕ್ಕಿದೆ, ಅದು ಜನರಿಗೆ ಮನಸ್ಸಿಗೆ ಖುಷಿ ತರತಕ್ಕಂಥದ್ದು, ತೃಪ್ತಿ ತರತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಈ ಸಂದರ್ಭ ಕೇಳಿಕೆ ಇಚ್ಛೆ. ಖಾತೆ ಬಗ್ಗೆ ಏನಿಲ್ಲ, ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧ. ಈಗ ಪ್ರಮುಖವಾಗಿ ಚರ್ಚೆ ಆಗ್ತಿರೋದು ಗ್ಯಾರಂಟಿ ಇಲ್ಲ ಸರ್, ನಿಮಗೆ ಯಾವ ಖಾತೆ ಕೊಟ್ಟರೆ ಅಸಂಬಂಧಪಟ್ಟಾಗಿ ನಿಮ್ಮ ಖಾತೆ ಗ್ಯಾರಂಟಿಗಳಿಲ್ಲ, ಜನಕ್ಕೆ ತಿಳಿಸೋದ್ರ ಬಗ್ಗೆ ಏನಿಲ್ಲ. ಇಲ್ಲ, ಗ್ಯಾರಂಟಿಗಳು ಖಂಡಿತವಾಗಿ ಆಗ್ತಾ ಇತ್ತು, ಯಾಕಂದರೆ ನೋಡಿ ಇಡೀ ಭಾರತ ದೇಶದಲ್ಲಿ ಇವತ್ತು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಯಾರಿದ್ದರೆ ಅದು ನಮ್ಮ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ಭಾಳ ಅನುಭವ ಇದೆ ಅವರಿಗೆ. ಈ ಬಾರಿ ಬರ್ತಕ್ಕಂಥ ಮುಂದಿನ ತಿಂಗಳ ಬರ್ತಕ್ಕಂಥ ಬಜೆಟ್ನಲ್ಲಿ ತಾವು ನೋಡ್ತೀರಿ, ಆತಂಕ ಬೇಡ. ಜನರು ಏನು ಇವತ್ತು ನಿರೀಕ್ಷೆ ಇದೆ, ಆ ನಿರೀಕ್ಷೆಗೆ ತಕ್ಕವಾಗಿ ನಮ್ಮ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಯವರು ಖಂಡಿತವಾಗಿ ಆ 5 ಗ್ಯಾರಂಟಿನ ಜವಾಬ್ದಾರಿ ನಾವು ನಿಭಾಯಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರ 3 ತಿಂಗಳಿಗೆ ಇರಲ್ಲ, ಗ್ಯಾರಂಟಿಗಳನ್ನ ಕೊಡಲ್ಲ ಅವ್ರು ಹೇಳ್ತಾ ಇದ್ದಾರೆ. ಈಗ ವಿಶೇಷವಾಗಿ ಮೋದಿ ಸಾಹೇಬರು 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಇಡೀ ಭಾರತ ದೇಶದಲ್ಲಿ ಹೇಳಿದ್ರು, ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡಲ್ಲ. ಬಟ್ ನಾವು ಹೇಳಿರ್ತಕ್ಕಂಥ ಗ್ಯಾರಂಟಿ ಖಂಡಿತವಾಗಿ ಜನ ತಲುಪಿಸ್ತೀವಿ, ಸ್ವಲ್ಪ ಇನ್ನೊಂದು ತಿಂಗಳಲ್ಲಿ ನಿಮಗೆ ಗುರುತಾಗುತ್ತೆ, ಖಂಡಿತವಾಗಿ ಮಾಡ್ತೀವಿ. ಸಚಿವ ಸಂಪುಟದಲ್ಲಿ ಕೆಲವರಿಗೆ ಸಿಹಿ ಸಿಕ್ಕಿದೆ, ಕಹಿ ಆಗಿದೆ, ಈ ವಿಚಾರ ಬಗ್ಗೆ ಹೇಳೋದಾದ್ರೆ ಸಹಜ ಅಲ್ಲ ಅದು, ಯಾಕಂದ್ರೆ 135 ಜನ 136 ಜನ ಗೆದ್ದಿದ್ದೀವಿ, BJP ಸರ್ಕಾರದಲ್ಲಿ ಕೂಡ ಇದೇ ರೀತಿ ಆಗುತ್ತೆ, ನಮ್ಮ ಸರ್ಕಾರದಲ್ಲಿ ಕೂಡ ಇದೇ ರೀತಿ ಆಗುತ್ತೆ. ಬಟ್ ಅದಕ್ಕೆ ಇರತಕ್ಕಂಥ ಮುಖಂಡರಿದ್ದಾರೆ, ಹೈಕಮಾಂಡ್ ಇದ್ದಾರೆ, ಅದನ್ನೆಲ್ಲ ಗಮನಕ್ಕೆ ತಗೊಳ್ತಾರೆ. ಥ್ಯಾಂಕ್ ಯು, ನಮಸ್ತೆ. ನ್ಯೂಸ್ ಫಸ್ಟ್.